ಈ ಆಕ್ಸಿಡೆಂಟ್ ನಲ್ಲಿ ನಮ್ ಶಿವಾಜಿನಗರದ ಇಬ್ರು ಪೊಲೀಸರು ಸ್ಪಾಟ್ ಡೆತ್ ಆಗ್ಬಿಟ್ಟಿದ್ದಾರೆ ನಿಜಕ್ಕೂ ಇದು ಬೇಜಾರಿನ ಸುದ್ದಿ ಅದನ್ನೇ ನೋಡ್ಬೇಡ ಮೊದಲಿಗೆ ಮೊದ್ಲಿಗೆ ಈ ಆಂಧ್ರದ ಆಕ್ಸಿಡೆಂಟ್ ನ ಆಂಧ್ರದ ಚಿತ್ತೂರ್ನಲ್ಲಿ ಭೀಕರ ಅಪಘಾತವಾಗಿ ಬೆಂಗಳೂರಿನ ಮೂರು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇಬ್ರು ಪೊಲೀಸರು ಇನ್ನೊಬ್ರು ಕಾರ್ ಡ್ರೈವರು ಛೇ ಶಿವಾಜಿನಗರ ಪೊಲೀಸರು ಇದೀಗ ಒಬ್ರು ಪಿ ಎಸ್ ಐ ಅನಿಲ್ ಅನ್ನುವಂಥದ್ದು ಗೊತ್ತಾಗಿದೆ ಇನ್ನೊಬ್ರು ಯಾರು ಪೊಲೀಸರು ಹೆಸರು ಗೊತ್ತಾಗಬೇಕು ಮುಂದಿನ ಕ್ಷಣಗಳಲ್ಲಿ ಮತ್ತೊಬ್ರು ಕಾರ್ ಡ್ರೈವರ್ ಅವರು ಕೂಡ ಸಾವನ್ನಪ್ಪಿದ್ದಾರೆ ಚಿತ್ತೂರಿನ ಪೂತಲ್ಪಟ್ಟು ಮಂಡಲ ಪಿ ಕೊಟ್ಟಕೋಟ ರೈಲ್ವೆ ಕೆಳಸೇತುವೆ ಬಳಿ ಅಪಘಾತ ಆಗಿದೆ ಇವರು ಖಾಸಗಿ ಕಾರಲ್ಲಿ ಹೋಗಿದ್ದಾರೆ ಆದ್ರೆ ಆಕ್ಸಿಡೆಂಟ್ ಯಾಕಾಗಿದೆ ಅಂತ ಕೇಳಿದಾಗ ಬೇಜಾರಾಗುತ್ತೆ ಯಾವುದು ಇನ್ವೆಸ್ಟಿಗೇಷನ್ ಮೇಲೆ ಹೋಗಿದ್ದಾರೆ ಪೊಲೀಸರು ಪಾಪ ಒಬ್ಬ ಕಾರ್ ಡ್ರೈವರು ಇನ್ನಿಬ್ರು ಪೊಲೀಸರು ಪಿ ಐ ಅನಿಲ್ ಅಂತ ಒಬ್ರು ಇನ್ನೊಬ್ರು ಯಾರು ಅಂತ ಮುಂದಕ್ಕೆ ಅಂದ್ರೆ ಇನ್ ಮುಂದೆ ನೇಮ್ ಗೊತ್ತಾಗ್ಬೇಕಷ್ಟೇ ಯಾರು ಕಾನ್ಸ್ಟೇಬಲ್ ನೋಡಿ ಪಾಪ ಅಯ್ಯೋ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗಿ ಹಿಂಗ್ ಜೀವ ಕಳ್ಕೊಳ್ಳೋದಿದ್ಯಲ್ಲ ಅವ್ರ ಮನೆಯವ್ರಿಗೆ ಹೆಂಗ ಆಗಿರ್ಬೇಡ ಆಕ್ಸಿಡೆಂಟ್ ನಮ್ಮ ಬೆಂಗಳೂರಿನ ಶಿವಾಜಿನಗರ ಇಬ್ರು ಪೊಲೀಸರು ಮತ್ತೊಬ್ರು ಕಾರ್ ಡ್ರೈವರ್ ಮೂರು ಜನ ಸ್ಪಾಟ್ ಡೆತ್ ನಿಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ ಗುಡ್ ಮಾರ್ನಿಂಗ್ ನಾಗೇಶ್ ವೆರಿ ಸ್ಯಾಡ್ ಇದು ನಿಜಕ್ಕೂ ಎಂತವ್ರಿಗೂ ಬೇಜಾರಾಗುತ್ತೆ ಯಾವ್ದೋ ಅಂತ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ ಅಲ್ಲಿ ನಮ್ಮ ಪೊಲೀಸರು ಹಿಂಗ್ ಜೀವ ಕಳ್ಕೊಳ್ತಾರೆ ಅಂದ್ರೆ ನಾಗೇಶ್ ಬೆಳಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಅಪಘಾತ ಸಂಭವಿಸಿರುವಂತದ್ದು ಅಪಘಾತದಲ್ಲಿ ಮೂರು ಜನ ಅಂದ್ರೆ ಇಬ್ಬರು ಒಬ್ರು ಪಿ ಎಸ್ ಐ ಒಬ್ರು ಹೆಚ್ ಸೇರಿದಂತೆ ಒಟ್ಟು ಮೂರು ಜನ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು ಘಟನೆಯಲ್ಲಿ ಒಂದು ನಿನ್ನೆ ಬೆಂಗಳೂರಿಂದ ಬೆಂಗಳೂರಿನ ಶಿವಾಜಿನಗರದಿಂದ ಗಾಂಜಾ ಕೇಸ್ ತಲಭಾಗಿ ಆರೋಪಿ ಒಬ್ಬ ಅಲ್ಲಿದ್ದೇನೆ ಅನ್ನುವಂತ ಮಾಹಿತಿ ಪಡೆದ ಹಿನ್ನೆಲೆಯಲ್ಲಿ ಇಲ್ಲಿಂದ ಒಂದು ಟೀಮ್ ತೆರಳುತ್ತೆ ಸುಮಾರು ಆ ಟೀಮ್ ಅಲ್ಲಿ ಆರು ಜನ ಸಿಬ್ಬಂದಿಗಳಿರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಆದ್ರೆ ಘಟನೆಯಲ್ಲಿ ಪಿಎಸ್ಐ ಸೇರಿದಂತೆ ಒಟ್ಟು ಮೂರು ಜನ ಸಾವನ್ನಪ್ಪಿರುವ ಬಗ್ಗೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟನೆಯನ್ನ ಈ ಅಪಘಾತವಾದ ತೀವ್ರತೆಯನ್ನ ನೋಡಿದ್ರೆ ಯಾವ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಇಲ್ಲಿಯ ಅಧಿಕಾರಿಗಳಿಗೆ ಇನ್ನು ಸಮರ್ಪಕವಾಗಿ ಮಾಹಿತಿ ಕೂಡ ಲಭ್ಯವಾಗ್ತಿಲ್ಲ ಹಾಗಾಗಿ ಇಲ್ಲಿಂದ ಶಿವಾಜಿನಗರ ಎ ಪಿ ಆಗಿರುವಂತಹ ಅಬ್ದುಲ್ ಅವರನ್ನ ಸ್ಥಳಕ್ಕೆ ಕಳಿಸ್ಕೊಟ್ಟಿರುವಂತದ್ದು ಯಾಕಂದ್ರೆ ಘಟನೆ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿಯ ಪೊಲೀಸರಿಂದ ಸಮರ್ಪಕ ಮಾಹಿತಿ ಲಭ್ಯವಾಗದ ಹಿನ್ನೆಲೆಯಲ್ಲಿ ಇಲ್ಲಿಂದ ಎ ಪಿ ನೇತೃತ್ವದ ಒಂದು ತಂಡವನ್ನ ಕಳಿಸಿಕೊಟ್ಟಿರುವಂತದ್ದು ಹಾಗಾಗಿ ಎ ಸಿಪಿ ತಂಡ ಹೋದ ನಂತರ ಅಪಘಾತಕ್ಕೆ ಏನ್ ಕಾರಣವಾಗಿದೆ ಅನ್ನುವಂಥದ್ದು ಬಗ್ಗೆ ಸಮರ್ಪಕವಾದ ಮಾಹಿತಿ ಸಿಗುವ ಸಾಧ್ಯತೆ ಇದೆ ಸದ್ಯ ಅಪಘಾತ ಆಗಿದೆ ಅದರಲ್ಲಿ ಸಾವನ್ನಪ್ಪಿರುವ ಬಗ್ಗೆ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ಅಷ್ಟೇ ಓಕೆ ಧನ್ಯವಾದ ನಾಗೇಶ್ ಒಬ್ರು ಅವಿನಾಶ್ ಮತ್ತೆ ಅನಿಲ್ ಈಗ ನಾವು ತೋರಿಸ್ತಾ ಇದೀವಿ ನೋಡಿ ಚಿತ್ರಣದಲ್ಲಿ ಅವಿನಾಶ್ ಅನಿಲ್ ಮತ್ತೊಬ್ರು ಹೆಸರು ತಿಳಿದು ಬರ್ತಾ ಇಲ್ಲ ಸೊ ಕಾರಿನ ಪರಿಸ್ಥಿತಿ ನೋಡಿ ಅಲ್ಲಿ ಅಂದ್ರೆ ಕಾರ್ ಹಾಳಾಗೋಯ್ತು ಅಂತ ಹೇಳ್ತಿಲ್ಲ ಕಾರಿನ ಪರಿಸ್ಥಿತಿನೇ ಹೀಗಾದ್ರೆ ಅದ್ರೊಳಗಿರೋ ಜೀವದ ಕತೆ ಹೆಂಗೆ ಸ್ಪಾಟ್ ಡೆತ್ ಆಗ್ಬಿಟ್ಟಿದ್ದಾರೆ ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ಹೋಗಿದ್ದಾರೆ ಪಾಪ ಪೊಲೀಸರು ಆಂಧ್ರಕ್ಕೆ ಹೋಗಿದ್ದಾರೆ ಆಂಧ್ರದ ಚಿತ್ತೂರ್ನಲ್ಲಿ ಛೆ ವೆರಿ ಸ್ಯಾಡ್ ನಿಜಕ್ಕೂ ಅಧಿಕಾರಿಗಳ ಒಂದು ಕಳಪೆ ಕಾಮಗಾರಿಗಳ ಬಗ್ಗೆ ಹೇಳಿ 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 ಸಾಕಾಗೋಯ್ತು ಇಂಥದ್ದೇನಾದ್ರೂ ಬಿ ಬಿ ಎಂ ಪಿ ಎಡವಟ್ಟು ಅಥವಾ ಅಧಿಕಾರಿಗಳ ಎಡವಟ್ಟು ಬಗ್ಗೆ ಹೇಳಲಿಲ್ಲ ಅಂದ್ರೆ ಬಹುಶಃ ನ್ಯೂಸ್ ಕೆಫಿನೇ ಮುಗಿಯಲ್ಲ ಅನ್ಸುತ್ತೆ ಹಂಗಾಗ್ಬಿಟ್ಟಿದೆ ಪ್ರತಿ ದಿನ ಒಂದಲ್ಲ ಒಂದು ನೋಡ್ತಾ ಇರ್ತೀವಿ ನೋಡಿ ಎಂಟು ವರ್ಷದ ಹಿಂದೆ ಒಂದು ಕಾಮಗಾರಿ ಅಂತ ಆರಂಭ ಮಾಡ್ತಾರೆ ಅದಕ್ಕೆ ವೆಚ್ಚ ಬಂದಿರುವಂತದ್ದು ಎಂಬತ್ತು ಕೋಟಿ ಎಂಬತ್ತು ಕೋಟಿ ಅನುದಾನ ಅಂತ ಅದಿನೂ ಉದ್ಘಾಟನೆ ಆಗಿಲ್ಲ ಕಟ್ಟಡ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಎಲ್ಲಿದು ನೋಡ್ಕೊಬರೋಣ ಬನ್ನಿ ಬಿಬಿಎಂಪಿಯ ಮತ್ತೊಂದು ಎಡವಟ್ಟು ಬಟಾಬೈಲ್ ಉದ್ಘಾಟನೆಗೂ ಮುನ್ನವೇ ಸೋರುತ್ತಿದೆ ಪಾರ್ಕಿಂಗ್ ಕಟ್ಟಡ ಚಿಕ್ಕಪೇಟೆ ಗಾಂಧಿನಗರ ಮೆಜೆಸ್ಟಿಕ್ನಂತಹ ಬೆಂಗಳೂರಿನ ಹಾಟ್ಸ್ಪಾಟ್ಗಳಿಗೆ ನಿತ್ಯ ಸಾವಿರಾರು ಜನ ಭೇಟಿ ನೀಡುತ್ತಾರೆ ಇಲ್ಲಿಗೆ ಬರುವವರಿಗೆ ವಾಹನಗಳ ಪಾರ್ಕಿಂಗ್ನದ್ದೇ ದೊಡ್ಡ ತಲೆಬಿಸಿ ಹೀಗಾಗಿ ಈ ಪ್ರಮುಖ ಏರಿಯಾಗಳಿಗೆ ಬಂದೊದಗುವ ಜನರಿಗೆ ಅನುಕೂಲವಾಗಲಿ ಅಂತಲೇ ಸರ್ಕಾರ ಫ್ರೀಡಂ ಪಾರ್ಕ್ ಬಳಿ ಬೃಹತ್ ಪಾರ್ಕಿಂಗ್ ಕಟ್ಟಡವೊಂದನ್ನು ನಿರ್ಮಿಸಿದೆ ಆದರೆ ಈ ಬಹುಮಹಡಿ ಕಟ್ಟಡ ಇನ್ನೂ ಉದ್ಘಾಟನೆಯೇ ಆಗಿಲ್ಲ ಅಷ್ಟರಲ್ಲಿಯೇ ಬಿರುಕು ಬಿಟ್ಟಿದ್ದು ಸೋರಲು ಶುರುವಾಗಿದೆ ಇದು ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಫ್ರೀಡಂ ಪಾರ್ಕ್ ಬಳಿ ಇರುವ ಪಾರ್ಕಿಂಗ್ ಕಟ್ಟಡ ಸುಮಾರು ಎರಡು ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಡ ಇದ್ದು ಕಾಮಗಾರಿಯು ಶೇಕಡ ತೊಂಬತ್ತೈದರಷ್ಟು ಮುಗಿದಿದೆ ಉದ್ಘಾಟನೆಗೆ ಸಿದ್ಧವಾಗಿದೆ ಆದರೆ ಅದಕ್ಕೂ ಮುನ್ನವೇ ಕಳಪೆ ಕಾಮಗಾರಿಯಿಂದ ಮೂರಂತಸ್ತಿನ ಕಟ್ಟಡದಲ್ಲಿ ಬಿರುಕು ಬಿಟ್ಟಿದೆ ಅಷ್ಟೇ ಅಲ್ಲದೆ ಸೋರಿಕೆಯೂ ಕೂಡ ಆಗ್ತಿದೆ ಬಿ ಬಿ ವಿರುದ್ಧ ಫೋರ್ಟಿ ಕಮಿಷನ್ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಕಿಂಗ್ ಲಾಟ್ ಅನ್ನು ಮಾಡಬೇಕು ಬರುವಂತವರಿಗೆ ಅವಿನ ರೋಡು ಮತ್ತೆ ಇನ್ನಿತರ ಸಹ ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಸಲುವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಳ್ಳೆಯ ಸುಜಜಿತವಾದಂತಹ ಒಂದು ಪಾರ್ಕಿಂಗ್ ಲಾಟ್ ಅನ್ನು ಮಾಡಿರುವಂತಹ ಕೆಲಸ ಈಗಾಗಲೇ ಪಾರ್ಕಿಂಗ್ ಲಾಟ್ ಅಲ್ಲಿ ಶೇಕಡ ತೊಂಬತ್ತು ಬಗ್ಗೆ ಕೆಲಸ ನಡೆದಿದೆ ಮತ್ತೆ ಈಗಾಗಲೇ ಅಲ್ಲಿ ಟೆಂಡರ್ ಕರೆದಿದೆ ಅಂದ್ರೆ ಟೂ ವೀಲರ್ ಪಾರ್ಕಿಂಗ್ ನವರು ಮತ್ತೆ ಕಾರ್ ಪಾರ್ಕಿಂಗ್ ನಿಲ್ಲಿಸುವಂಥದಕ್ಕೆ ಟೆಂಡರ್ನು ಸಹ ಕರ್ತಿದೆ ಟೆಂಡರ್ ಕರೆದಿರುವಂಥ ನಾಲ್ಕು ಜನ ಏನಾಗಿದೆ ಅಂದರೆ ವಾಪಸ್ ತಗೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅದು ಕಳಪೆ ಕಾಮಗಾರಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ ಈಗಾಗಲೇ ಸೋರುವಿಕೆ ಆಗ್ತಾ ಇದೆ ಒಂದು ಕಡೆ ಕೆಳಗಡೆ ಬಿದ್ದು ಹೋಗ್ತಾ ಇದೆ ಸೊ ಆ ಉದ್ದೇಶದಲ್ಲಿ ಇವರು ನಲವತ್ತು ಪರ್ಸೆಂಟ್ ಟೆಂಡರ್ ಕೊಡೋದು ಬೇಡ ಈ ಕಳಪೆ ಕಾಮಗಾರಿ ಯಾವುದೇ ಸಂದರ್ಭದಲ್ಲಿ ಬಿಡುವಂಥದ್ದು ಇದ್ದೇ ಇರ್ತದೆ ಈ ಉದ್ದೇಶದಲ್ಲಿ ಹೋಗಿ ನಾಲ್ಕು ಜನ ವಾಪಸ್ ತಗೊಂಡಿದ್ದಾರೆ ನಲ್ವತ್ತು ಪರ್ಸೆಂಟ್ ಈ ಕೆಲ ಉದ್ದೇಶ ಕಾರಣ ಒಂದೇ ನಲವತ್ತು ಪರ್ಸೆಂಟ್ ಕಮಿಷನ್ ಸೋರಿಕೆ ಬಿರುಕಿನ ನಡುವೆ ಬಿಬಿಎಂಪಿ ಖಾಸಗಿಯವರಿಗೆ ಪಾರ್ಕಿಂಗ್ ನಿರ್ವಹಣೆ ಮಾಡಲು ಟೆಂಡರ್ ನೀಡಿದೆ ಸುಮಾರು ಎರಡು ಕೋಟಿ ಡೆಪಾಸಿಟ್ ಹಾಗೂ ಬರೋಬ್ಬರಿ ಐದು ವರ್ಷ ಪಾರ್ಕಿಂಗ್ ನಿರ್ವಹಣೆ ಮಾಡಲು ಟೆಂಡರ್ ಅನ್ನು ಕರೆದಿದೆ ಈ ಟೆಂಡರ್ಗೆ ನಾಲ್ಕು ಖಾಸಗಿ ಏಜೆನ್ಸಿ ಕಂಪನಿಗಳು ಅರ್ಜಿಯನ್ನು ಸಲ್ಲಿಸಿದ್ವು ಆದರೆ ಕಟ್ಟಡದಲ್ಲಿ ನೀರು ಸೋರಿಕೆ ಆಗ್ತಾ ಇರುವುದನ್ನು ನೋಡಿದ ಖಾಸಗಿ ಕಂಪನಿಗಳು ತಮ್ಮ ಅರ್ಜಿಯನ್ನು ವಾಪಸ್ ಪಡೆದಿವೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಬಹುಮಹಡಿ ಕಟ್ಟಡದ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದ ಬಿಬಿಎಂಪಿ ಕೆ ಎಂ ವಿ ಎಂಬ ಕಂಪನಿಗೆ ಬರೋಬ್ಬರಿ ಎಂಬತ್ತು ಕೋಟಿಗೆ ಟೆಂಡರ್ ನೀಡಿದೆ ಸದ್ಯ ಪಾರ್ಕಿಂಗ್ ಕಟ್ಟಡದ ಕಾಮಗಾರಿ ಮುಗಿದಿದ್ದು ಎಂಟು ತಿಂಗಳು ಕಳೆದಿದೆ ಆದರೆ ಮತ್ತೊಂದು ಕಡೆ ಬಿಬಿಎಂಪಿ ಕಟ್ಟಡ ಕಾಮಗಾರಿಯ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದು ಗುತ್ತಿಗೆದಾರರಿಗೆ ಪಾವತಿ ಮಾಡಿಲ್ಲ ಅದೇನೇ ಆಗಿರಲಿ ಎಂಟು ವರ್ಷಗಳ ದೀರ್ಘಕಾಲದ ಈ ಕಾಮಗಾರಿಯಲ್ಲಿ ಆರಂಭದಲ್ಲಿಯೇ ಕಳಪೆ ಕಂಡು ಬಂದಿದ್ದು ನಿಜಕ್ಕೂ ವಿಪರ್ಯಾಸ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು ಬೆಂಗಳೂರಲ್ಲಿರೋ ಅತಿ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಈ ಟ್ರಾಫಿಕ್ ಸಮಸ್ಯೆ ಕೂಡ ಹೌದು ಈ ಟ್ರಾಫಿಕ್ ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ ಮಾಡಿದೀವಿ ಅಂತ ಅವ್ರು ಹೇಳಿದ್ದೇ ಬಂತು ನಾವು ನೀವುಗಳು ಕುತ್ಕೊಂಡು ಕೇಳಿದ್ದೇ ಬಂತು ಇಲ್ಲಿ ತನಕ ಏನಾದ್ರು ಆಯ್ತಾ ಖಂಡಿತ ಇಲ್ಲ ಆದ್ರೆ ಈ ಮದ್ದು ಯಾವ್ದು ವರ್ಕ್ಔಟ್ ಆಗ್ತಿಲ್ವಲ್ಲ ಅಂತ ಇನ್ನೊಂದು ಪ್ಲಾನಿಂಗ್ ಮುಂದಾಗ್ತಿದಾರಂತೆ ಅದೇನಪ್ಪ ಅದು ಹಂಗಾದ್ರೆ ನೋಡ್ಕೋಬ್ರೆ ಬನ್ನಿ ಸಂಚಾರ ದಟ್ಟಣೆಯ ತಡೆಗೆ ಟ್ರಾಫಿಕ್ ಡೈವರ್ಟ್ ಇದೆಲ್ಲ ವರ್ಕ್ ಆಗ್ತಿಲ್ಲ ಅಂತಿರುವ ಸವಾರರು ಹೆಬಾಳ ಟ್ರಾಫಿಕ್ ಡೈವರ್ಟ್ ಪ್ಲಾನ್ ಫ್ಲಾಫ್ ಆಯ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಟ್ರಾಫಿಕ್ ಸಿಟಿ ಆಗ್ತಾ ಇರುವ ಬಗ್ಗೆ ಖುದ್ದು ಸಿಎಂ ಬೊಮ್ಮಾಯಿ ಗರಂ ಆಗಿದ್ರು ಸಿಎಂ ಸಿಟಿಗೆ ಅಧಿಕಾರಿಗಳು ನಡಿಗೆ ಫಿಲ್ಡಿಗಿಳಿದ್ರು ಈ ಬೆನ್ನಲ್ಲೇ ನಗರದ ಟ್ರಾಫಿಕ್ ಜಂಕ್ಷನ್ಗಳನ್ನು ಕ್ಲಿಯರ್ ಮಾಡಲು ಟ್ರಾಫಿಕ್ ಡೈವರ್ಟ್ ಮಾಡಲಾಯಿತು ಇದೀಗ ಮಿಶ್ರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹೆಬ್ಬಾಳ ಗುರುಗುಂಟೆ ಪಾಳ್ಯ ಪುರಂ ಸಿಲ್ಕ್ ಬೋರ್ಡ್ ಎಲ್ಲಾ ಟ್ರಾಫಿಕ್ ಜಾಮ್ ಗಳಲ್ಲೂ ಕೂಡ ರೋಡ್ ಅನ್ನ ಡೈವರ್ಟ್ ಮಾಡಿ ಒನ್ ವೇ ಹಾಗೂ ವೆಹಿಕಲ್ ಪಾರ್ಕಿಂಗ್ ಕ್ಲಿಯರ್ ಮಾಡೋದು ಹೀಗೆ ಹಲವು ಬದಲಾವಣೆಗಳನ್ನ ತರಲಾಗಿದೆ ಇದೆಲ್ಲ ವರ್ಕ್ ಆಗ್ತಿಲ್ಲ ಅಂತ ವಾಹನ ಸವಾರರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಆದ್ರೂ ಟ್ರಾಫಿಕ್ ಇದೆ ಹೆಬ್ಬಾಳ ಟ್ರಾಫಿಕ್ ಟ್ರಾಫಿಕ್ ಇದೆ ಯಾಕಂದ್ರೆ ಮೆಟ್ರೋ ಕೆಲಸ ನಡೀತಾ ಇರುವಾಗಿಂದ ಟ್ರಾಫಿಕ್ ಇದೆ ಇದ್ದಾರೆ ಇರುವ ಟ್ರಾಫಿಕ್ ಇದ್ರೆ ಜಾಸ್ತಿನೇ ಇದೆ ಮೇಡಮ್ ಇದು ರಿಂಗ್ ರೋಡ್ ನಾಗಬಾಳ ರಿಂಗ್ ರೋಡ್ ಅದ್ ಬಿಟ್ರೆ ಮಾರ್ತ್ ಹಳ್ಳಿ ಸೈಡ್ ಅದ್ ಬಿಟ್ರೆ ಇದು ನಾ ಕಳಮೆ ಇಲ್ಲ ಜಾಸ್ತಿನೇ ಆಗ್ತಾ ಇದೆ ರತ್ನಾಕರ್ ರೆಡ್ಡಿ ಎಂಬ ಕನ್ಸಲ್ಟೆಂಟ್ ನೇಮಕ ಮಾಡಿದ್ದು ವೈಜ್ಞಾನಿಕವಾಗಿ ಟ್ರಾಫಿಕ್ ಹೆಚ್ಚಾಗಿದೆಯಾ ಕಾರಣಗಳೇನು ಎಂಬ ಬಗ್ಗೆ ಮೂರು ದಿನದಲ್ಲಿ ಸಮನ್ವಯ ಸಮಿತಿಯ ಮುಂದೆ ರಿಪೋರ್ಟ್ ಅನ್ನ ಇಡಲಿದ್ದಾರೆ ಪೊಲೀಸ್ ಅವರು ಎಷ್ಟು ಆಗ್ತಾ ಇತ್ತು ಏನಾಗ್ತಾ ಇತ್ತು ಲಾಸ್ಟ್ ಹೋದ ಸೋಮವಾರ ಏನಾಗಿತ್ತು ಅದಕ್ಕಿಂತ ಹಳೆಯ ಸೋಮವಾರದಲ್ಲಿ ಏನು ಪ್ರ ಇದು ಆಗಿತ್ತು ಟೈಮು ಅವರು ಇಟ್ಕೊಂಡಿದ್ದಾರೆ ಅವರ ಪ್ರಕಾರ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ನಾವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಬೇಕಾದ್ರೆ ಟೆಕ್ನಿಕಲ್ ಆಗಿ ಕನ್ಸಲ್ಟೆಂಟ್ಗೆ ಇಟ್ಟುಕೊಂಡು ಅವರ ವರದಿ ಪಡೆದರೆ ಸೂಕ್ತ ಅಂತ ಹೇಳಿ ಈ ಕೆಲಸ ಮಿಸ್ಟರ್ ರತ್ನಾಕರ್ ರೆಡ್ಡಿ ಕನ್ಸಲ್ಟೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ ಅವರು ಇದನ್ನು ಒಂದೇ ಇಲ್ಲ ಇದನ್ನು ಕೆ ಆರ್ ಪುರಮು ಗೋರ್ಗುಂಟಪಾಳ್ಯ ಎಷ್ಟಾಗಿದೆ ಅದರಲ್ಲಿಂದ ಎಷ್ಟು ಅನುಕೂಲ ಆಗಿದೆ ಅಂತಕ್ಕಾಗಿ ಅವರು ರಿಪೋರ್ಟ್ ಕೊಡ್ತಾರೆ ಒಟ್ನಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಐಡಿಯಾ ವರಾನ ಶಾಪಾನ ಎಂಬ ಬಗ್ಗೆ ಶೀಘ್ರವೇ ಸ್ಪಷ್ಟನೆ ಸಿಗಲಿದೆ ನಂದಿನಿ ಪಬ್ಲಿಕ್ ಟಿ ವಿ ಬೆಂಗಳೂರು ಈ ನಮ್ಮ ಬೆಂಗಳೂರಿನ ಹಲ್ಸೂರಿನ ಕೆರೆ ಎಂಥ ಚಂದವಾಗಿ ಪ್ಲೇ ಪ್ಲೇಸ್ ಆಗಿತ್ತು ರೀ ಅದು ಬಟ್ ಈಗ ಅದ್ರ ಹತ್ರಕ್ಕೆ ಹೋಗ್ಬಿಡಿ ನೀವು ಗಬ್ಬೆದ್ದು ನಾರ್ತಾ ಇದೆ ಹೋಗ್ಬಿಟ್ರೆ ಸಾಕು ರೋಗ ರುಜಿನಗಳು ಅಂಟ್ಕೊಬಿಡುತ್ತೆ ಮೈಗೆ ಹಂಗೆ ಗಬ್ಬೆದ್ನಾರ ನಾರ್ಸ್ಬಿಟ್ಟಿದ್ದಾರೆ ಹೇಗಿದೆ ಪರಿಸ್ಥಿತಿ ಹಲ್ಸೂರಿನ ಕೆರೆದೀಗ ನೋಡ್ಕೊಬ್ರಣ ಬನ್ನಿ ಬೆಂಗಳೂರಿನ ಹಲಸೂರು ಕೆರೆ ಈಗ ಡರ್ಟಿ ಕೆರೆ ಹಲಸೂರು ಕೆರೆ ತುಂಬೆಲ್ಲ ತ್ಯಾಜ್ಯ ಪ್ಲಾಸ್ಟಿಕ್ ಗಳ ರಾಶಿ ಹಲಸೂರು ಕೆರೆ ಬೆಂಗಳೂರಿನ ಪಾಲಿಗೆ ರಿಲ್ಯಾಕ್ಸ್ ನೀಡುವ ನೆಚ್ಚಿನ ತಾಣ ಪ್ರವಾಸಿಗರ ಪಾಲಿಗೆ ಸದಾ ಸೆಳೆಯುವ ಪ್ರವಾಸಿ ಜಾಗ ಕಣ್ಣು ಹಾಯಿಸಿದಷ್ಟು ಹಸಿರಿನ ಮಧ್ಯೆ ಕೆರೆಯ ವಿಹಂಗಮ ನೋಟ ಆದ್ರೆ ಈಗ ಹಲಸೂರು ಕೆರೆ ದಿನದಿಂದ ದಿನಕ್ಕೆ ಗಬ್ಬೆದ್ದು ಹೋಗ್ತಿದೆ ರಮಣೀಯವಾಗಿದ್ದ ಕೆರೆಯಲ್ಲಿ ಈಗ ಜಲಚರಗಳಿಗಿಂತಲೂ ಹೆಚ್ಚು ಪ್ಲಾಸ್ಟಿಕ್ ಕಸ ತ್ಯಾಜ್ಯಗಳೇ ಹೆಚ್ಚಾಗಿದೆ ಇನ್ನೊಂದು ಕಡೆಯಲ್ಲಿ ರಾಜಕಾಲುವೆಯ ನೀರು ಕೂಡ ಮಿಕ್ಸ್ ಆಗಿ ಇಡೀ ಕೆರೆಯ ನೀರು ಕಲುಷಿತಗೊಂಡಿದೆ ಇನ್ನು ಈ ಕೆರೆಯಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಖಾಸಗಿ ಸಂಸ್ಥೆಯೊಂದು ಅತ್ಯಾಧುನಿಕ ಸೋಲಾರ್ ಪ್ಯಾನೆಲ್ ಕೂಡ ಹಾಕಲಾಗಿತ್ತು ಆದ್ರೆ ಇದು ಕೂಡ ಕಸದಿಂದ ತುಂಬಿ ಹೋಗಿದೆ ಅದು ಕೂಡ ಈಗ ಕೆಟ್ಟು ನಿಂತಿದೆ ಓವರ್ ಆಲ್ ಗೋಡೆ ಹೊರದೋಗಿರುತ್ತೆ ಇದನ್ನು ರೆಡಿ ಮಾಡಲ್ಲ ಇನ್ನೊಂದು ಕಸ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಇಲ್ಲಿಂದ ಅಲ್ಲಿ ತನಕ ಕಸ ಸರಿ ತಗೊಳ್ಳಲ್ಲ ಈ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಂದ್ರೆ ಇವಾಗ ಕೌನ್ಸಿಲರ್ ಇಲ್ದಂಗೆ ನಡೀತಾ ಇರೋದ್ರಿಂದ ಈ ಥರ ಎಲ್ಲ ಸುಮ್ ಸುಮಾರು ಘಟನೆಗಳಾಗ್ತಾ ಇದ್ದಾವೆ ನಮ್ಗೆ ಏನು ಕ್ಲೀನ್ ಮಾಡಲ್ಲ ಎಲ್ಲ ಸುತ್ತಮುತ್ತ ಆಲ್ರೌಂಡ್ ಈ ಹಲಸೂರು ಲೇಖ ಪಕ್ಕದಲ್ಲೇ ಸುಮಾರು ಕಡೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ನಮಗೆ ಒಟ್ನಲ್ಲಿ ಬಿಬಿಎಂಪಿಯ ಕೆರೆ ಸಂರಕ್ಷಣಾ ಪ್ರಾಧಿಕಾರ ಹಲಸೂರು ಕೆರೆಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಆದರೆ ಬೆಂಗಳೂರಿನ ಪಾಲಿಗೆ ಇರೋದು ಕೆಲವೇ ಕೆಲವು ಕೆರೆಗಳು ಅವುಗಳನ್ನು ಈ ರೀತಿ ಹಾಳು ಮಾಡಿದರೆ ಹೇಗೆ ಅನ್ನೋದೇ ಸಿಲಿಕಾನ್ ಸಿಟಿ ಜನರ ಪ್ರಶ್ನೆ ಪವಿತ್ರ ಕಟ್ತಲ ಪಬ್ಲಿಕ್ ಟಿವಿ ಬೆಂಗಳೂರು